ಅಪರೂಪಕ್ಕೆ ಎಂಬಂತೆ ಈ ಬಾರಿ ಕೇವಲ ಒಂದು ವಾರಕ್ಕೆ ಮಳೆ ಸುರಿದಿತ್ತು ಮುಂಗಾರು ಮಳೆ. ಈ ಹಿನ್ನೆಲೆಯಲ್ಲಿ ರೈತರು ಖುಷಿ ಪಟ್ಟಿದ್ರು. ಕಾರಣ ಈ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ವರದಾ ನದಿ ತುಂಬಿ ಹರಿಯುವ ನಿಟ್ಟಿನಲ್ಲಿ ನಮ್ಮೂರು ಕೆರೆಗಳು ತುಂಬುತ್ತವೆ ಅನ್ನುವ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಆ ಕೆರೆಗಳು ಯಾವುದೂ ಕೂಡ ತುಂಬಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ 48 ಕೆರೆಗಳ ಯೋಜನೆ ತುಂಬಿಸುವಂತಹ ಕಳಸೂರು ಯೋಜನೆ ಈಗಾಗಲೇ ನೆನೆಗುದಿಗೆ ಬಿದ್ದಿರುವಂಥದ್ದು. ಈಗ ಸದ್ಯ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಒಂದು ಸಿದ್ದಾಪುರ ಗ್ರಾಮದಲ್ಲಿ ಇರುವಂಥದ್ದು, ಇಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕೆರೆ ಇದೆ. ಸೊ ಈ ಕೆರೆಯನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಕೆರೆ ಏನು ನೀರು ಏನು ಕಾಣಿಸ್ತಾ ಇದೆ, ಈ ಒಂದು ನೀರು ಮಳೆಯಿಂದ ಬಂದಿರತಕ್ಕಂಥ ನೀರೇ ಹೊರತು, ಆದರೆ ಸರ್ಕಾರ ಏನು ಯೋಜನೆ ತಂದಿತ್ತು, ಎಲ್ಲ ಕೆರೆಗಳನ್ನು ತುಂಬಿಸಬೇಕು, ಆ ಕೆರೆಗಳಿಂದ ರೈತರಿಗಾಗಿರ್ಬೋದು ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸರಾಗವಾಗಿ ಎಲ್ಲವೂ ಕೂಡ ಸಫಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಳಸೂರು ಏತ ನೀರಾವರಿ ಯೋಜನೆಯನ್ನು ಅದೇನಂತಂದರೆ ಜಾರಿಗೆ ತಂದಿತ್ತು. ಪ್ರತಿ ವರ್ಷವೂ ಕೂಡ ಏನಂತಂದ್ರೆ ಈ ಕೆರೆಯನ್ನು ತುಂಬಿಸಬೇಕಾಗಿತ್ತು. ಅದು ಎಲ್ಲಿ ಅಂತಂದರೆ ಇಲ್ಲಿ ನನ್ನ ಬಲಭಾಗದಲ್ಲಿ ಕೂಡ ನೀವೇನು ಜಾಕ್ವೆಲ್ ಅನ್ನು ನೋಡ್ತಾ ಇದ್ರೆ, ಅಂದರೆ ಆ ಜಾಕ್ವೆಲಿಂದ ಬಂದಿರತಕ್ಕಂಥ ನೀರು ಈ ಒಂದು ಪೈಪ್ ಮೂಲಕವಾಗಿ ಈ ಒಂದು ಕೆರೆಗೆ ಹರಿದು ಬರ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಈ ಒಂದು ಪೈಪ್ ಈಗಾಗಲೇ ಏನೋ ಬರಿದಾಗಿರುವಂಥದ್ದು, ಕಾರಣ ನೀರನ್ನು ಬಿಟ್ಟಿಲ್ಲ. ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನದ ಮಾತನ್ನ ಇಲ್ಲಿರುವಂತಹ ರೈತರು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರದ ಯಾವ ಗ್ಯಾರಂಟಿಗಳು ನಮಗೆ ಬೇಡ್ರಿ, ನಮಗೆ ಬೇಕಾಗಿರೋದು ನೀರು ಬೇಕು, ಏತ ನೀರಾವರಿ ಯೋಜನೆ ಸಫಲ ಆಗಬೇಕು, ಅಂದಾಗ ನಾವು ದುಡಿತೀವಿ, ನಾವು ಸಂಪಾದನೆ ಮಾಡ್ತೀವಿ ಅನ್ನೋ ಒಂದು ಆರೋಪವನ್ನು ಕೂಡ ಸರ್ಕಾರದ ಮೇಲೆ ಹಾಕ್ತಾ ಇರುವಂಥದ್ದು. ಈಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನೀರು ಅದೇ ಇವಾಗ ಇಲ್ಲ, ಪ್ರತಿ ವರ್ಷನೂ ನೀರನ್ನು ಏರಿಸಬೇಕು ನಿಮಗೆ ಕೆರೆಗೆ. ಯಾಕೆ ಬರ್ತಾ ಇಲ್ಲ ನೀರು ಸರ? ಯಾಕೆ ಬರವಲ್ದು ಅಂತಂತಂದ್ರೆ, ನಾವು ಒಂದು ಸುಮಾರು 100 ಎಟೆ ಈ ಕಾಂಟ್ರಾಕ್ಟ್ ಆಗ್ತಕ್ಕಂಥ ರಜಾಕ್ ಸರ್ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಿದ್ವಿ, ಅವಳಕ್ಕೆ ಮಿಷನ್ ಇಲ್ಲ, ಅದು ಕೆಟ್ಟೈತಿ ಇದು ಕೆಟ್ಟೈತಿ ಅಂತ ಇದೇ ಕಾರಣಗಳನ್ನು ಹೇಳ್ಕೊಂತ ಬರ್ತಾ ಇದ್ದಾರೆ ಸರ. ಓಕೆ, ಹಂಗಂದಪ್ಪ ಅಂತಂದ್ರೆ ಈ ಕೆರೆಗೆ ನೀರಿಲ್ಲ ಅಂತಂದ್ರೆ ಮುಂದಿನ ಗತಿ ಏನು? ಎಷ್ಟು ಕೆರೆಗಳೆಲ್ಲ ಇಲ್ಲೇ ಇದಾವೆ, ಎಷ್ಟು ಕೆರೆಗಳಿಗೆ ನೀರು ಬರ್ತವೆ, ಜೊತೆಗೆ ಎಷ್ಟು ಎಕರೆ ನಿಮಗೆ ಉಪಯೋಗ ಆಗುತ್ತೆ ಇಲ್ಲ ಅಂತ ಈ ನೀರು ತುಂಬಿ ಕೆರೆ ತುಂಬಿದ್ರೆ? ಒಂದು 4-5 ಊರು ಬದುಕ್ತವೆ ಸರ. ಕುಡಿಯೋ ನೀರಿನ ಬರ ತಪ್ತೈತಿ, ಅಂತರ್ಜಲ ಹೆಚ್ಚಿಗೆ ಹಾಕೋ ಬೋರಿನ, ಅದಕ್ಕೆ ಒಂದು ಸ್ವಲ್ಪ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತ ಮಾನ್ಯ ಸಿದ್ದರಾಮಯ್ಯ ಅವರು ಈ ಕೆರೆಗೆ ನೀರನ್ನು ತುಂಬಿಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ತೇನೆ. ಓಕೆ ಓಕೆ, ಇದು ರೈತರು ಮಾತಾಗಿದೆ. ಇನ್ನೊಬ್ರು ಸರ್, ಇವಾಗ ನೀರನ್ನು ಯಾಕೆ ಇಲ್ಲಿ ತುಂಬಿಸ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಎಷ್ಟು 100 ಎಕರೆ ಇಲ್ಲಿ ಒಳ್ಳೆಯದಾಗುತ್ತೆ ಸರ್? ಒಳ್ಳೇದಾಗುತ್ತೆ ಸರ್. ಪೂರ್ವ ಎಷ್ಟು ಎಕರೆ ಇದು ತುಂಬಿಸ್ರ? 400 ಎಕರೆ ಸರ್ ಇದೆ ಸಿದ್ದಾಪುರ ಕೆರೆ. ಇದು ತುಂಬಿಸ್ರ ಕಲಿವಾಳ ಆಯ್ತು ಯಲ್ಲಾಪುರ ಸರ, ವೈರಾಪುರ, 4 ಹಳ್ಳಿ ಕವರಕ ಸರ್. ಇದರಿಂದ ಅದಕ್ಕೋಸ್ಕರ ಇವರು ಅಧಿಕಾರಿಗಳಿಗೆ ನಾವು ಹೇಳಿದ್ರಿ, ಅವ್ರಿಗೆ 2 ತಿಂಗಳ ಸತತ 2 ತಿಂಗಳಿಂದ ಹೇಳ್ತಾ ಇದ್ದಾನೆ ನಾನಕರ್. ಅವ್ರ ಹಿಂದೆ ಬೆನ್ನತ್ತಿದ್ದವ್ ನಾನೊಬ್ಬನ ಸರ್ ಇಲ್ಲಿ ನಮ್ಮ ಸತತ ಬೆನ್ನತ್ತಿದ್ರು ಒಬ್ರು ಕೂಡ ನಮಗೆ ಸ್ಪಂದನೆ ಮಾಡ್ತಲ್ರಿ ಅಧಿಕಾರಿಗಳಿಗೂ ಸೂಚನೆ. ಉಪಯೋಗ ಆಗತ್ತೆ ಸರ್? ಸಿಕ್ಕಾಪಟ್ಟೆ ಉಪಯೋಗ ಸರ್. ಈ ನಮ್ಮ ಕೆರೆ ತುಂಬ್ತಾ ಸರ್, ನಮ್ಗೆ ಯಾವ ಯೋಜನೆನೇ ಬೇಡ ಏನು ಬೇಡ, ಮೇನ್ ನಮ್ಗೆ ಬೇಕಾಗಿರೋದು ನೀರ್ರಿ. ನೀರೇ ಇಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ಕೊಳ್ಳಿ ಸರ್? ಸರ್ಕಾರ ಗ್ಯಾರಂಟಿಗಳನ್ನು ಕೊಡೋದ್ರಲ್ಲಿ ತಲ್ಲಿನ ಆಗಿದೆಯಲ್ಲ. ಆಗಿದೆ ಬೇಡ ಸರ್, ಅದ್ರ ಬಗ್ಗೆ ನಾವು ಮಾತಾಡಕ್ ಬಂದ್ಬಿಟ್ಟು. ಅದಕ್ಕೆ ಸರ್ ನಮ್ಮ ಕೆರೆಗೆ ನೀರು ಬೇಕು ಸರ್, ನೀರಿನ ಬೇಕು ನಮ್ಗೆ ಭಾಳ ಅವಶ್ಯ ರೀ. ನಮ್ಮ ಕೆರೆ ತುಂಬಿಸ್ಕೊಂಡು ಯೋಜನೆ ಮಾಡಿರ್ತಾರೆ ಅವ್ರ ಅಧಿಕಾರಿಗಳಿಗೆ, ಒಬ್ರು ನಮ್ಗೆ ಸ್ಪಂದನೆ ಮಾಡ್ತಾರ್ರಿ. ಅವರು ಓಷನ್ ಕಂಪ್ನಿ ಸರ್ ರಜಾಕ್ ಅಂತೇಳಿ, ಅವ್ರು ನಮ್ಮ ಕೈಗೆ ಒಂದು ದಿವಸ ನೀವು ಹೋದ್ರೆ ಸರ್ ಪೂಜೆ ಮಾಡೋ ಟೈಮ್ನಾಗ ಬಂದು ಹೋದಂತಾರೆ, ಇವತ್ತು ಒಂದು ದಿವಸ ಬಂದು ನಮ್ಗೆ ತೋರಿಸಿಲ್ಲ, ಅವ್ರ ಮಕ್ಕ ನೋಡಿ ಈ ಕೆರೆ ನೋಡಿಲ್ಲ ಸರ್ ಒಳ್ಳೆಯವರು. ಸೊ ಇದು ಇಷ್ಟು ಇಲ್ಲಿರ್ತಕ್ಕಂಥ ರೈತರ ಒಂದು ಮಾತಾಗಿರುವಂಥದ್ದು. ಇದಕ್ಕೆಲ್ಲವೂ ಕೂಡ ಪ್ರಮುಖವಾಗಿ ಏನಂತಂದರೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಇಲ್ಲಾದರೆ ನಮ್ಮ ಊರು ಕೆರೆಗಳು ಇಷ್ಟೊತ್ತಿಗೆ ತುಂಬಬೇಕಾಗಿತ್ತು, ವರದಾ ನದಿಯಲ್ಲಿರ್ತಕ್ಕಂಥ ನೀರು ಹರಿದೋದ್ರೆ ಮತ್ತೆ ನಮಗೆ ನೀರು ಸಿಗೋದಿಲ್ಲ ಎಂಬ ಕಳವಳನ್ನು ಆತಂಕವನ್ನು ರೈತರು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಈ ಕೆರೆಗಳಿಗೆ ನೀರನ್ನು ಹರಿಸ್ತಾರಾ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾವೇರಿಯಿಂದ ರಮೇಶ್ ಬಿಎಚ್, ನ್ಯೂಸ್ 18 ಕನ್ನಡ.